ಆಪರೇಷನ್ ಭೀತಿ ವಿಶೇಷ ಚರ್ಚೆ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಪ್ರಶ್ನೆ ಬರೋದು, ಒಂದು ಈ ಕಾನ್ಸ್ಟಿಟ್ಯೂನ್ಸಿಗಳ ಕಥೆ ಏನಾಗುತ್ತೆ, ಜಿಲ್ಲಾ ಮಟ್ಟದಲ್ಲಿ ನಾಯಕರುಗಳು ಏನು ಮಾಡಬೇಕಾಗುತ್ತೆ ಅನ್ನೋ ಒಂದು ಸವಾಲಿದೆ ಸರ್. ಇದರ ಮಧ್ಯದಲ್ಲಿ ಬರೀ ಸಚಿವಗಿರಿ ಸಚಿವಗಿರಿ, ನೀವು ಈ ಕಡೆ ಸಂಪುಟ ವಿಸ್ತರಣೆ ಇಂಥ ಡೇಟಲ್ಲಿ ಮಾಡ್ತೀವಿ ಅಂತಲೂ ಹೇಳಲ್ಲ ಅಥವಾ ಮಾಡಲ್ಲ ಅಂತಲೂ ಹೇಳಲ್ಲ. ಎಲ್ಲ ಮಾಸಗಳಾಯಿತು, ನವಂಬರ್ 28 ಫಿಕ್ಸ್ ಆಯಿತು, 22 ಆಯಿತು, ನೀತಿ ಸಂಹಿತೆ ಬಂತು, ಪಕ್ಷ ಮಾಸ ಬಂತು, ಎಲ್ಲ ಆಯಿತು. ಡಿಸೆಂಬರ್ 3 ಅಂದರೆ ಡಿಸೆಂಬರ್ 8 ಈಗಲೂ ಕ್ಲಾರಿಟಿ ಇಲ್ಲ, ಅಧಿವೇಶನಕ್ಕೆ ಮುಂಚೆನೇ ಅಧಿವೇಶನಕ್ಕೆ ಇಲ್ವಾ ಅಂತ ಹೇಳಿ. ಇದರ ಮಧ್ಯದಲ್ಲಿ ಒಂದು ಪ್ರೆಷರ್ ಹಾಕೋಕ್ಕೆ ಒಂದಷ್ಟು ಹೆಸರುಗಳು ಬಂದರೆ ಓ ಅಕಸ್ಮಾತ್ ಹೋಗ್ಬಿಟ್ರೆ ಸರ್ಕಾರ ಬಿದ್ದು ಹೋಗ್ಬಿಡ್ತಲ್ಲಪ್ಪ ಅಂಥೇಳಿ ಏನಾದರೂ ಕರೆದು ಮಾತನಾಡಿಸ್ಲಿ ಅಂತ ಯಾರೋ ಮಾಡಿರಬಹುದು, ಅಥವಾ ನಿಜವಾಗಿಯೂ ಒಂದು ಆಪರೇಷನ್ ನಡೀತಾ ಇರಬಹುದು ಸರ್. ಅವಕಾಶ ಯಾಕೆ ಮಾಡ್ಕೊಡ್ತಾ ಇದ್ದೀರಿ, ಅವಕಾಶ ಮಾಡ್ಕೊಡ್ತಾ ಇದ್ದೀರಿ? ಯಾವುದೇ ಯಾರೇ ಆಕಾಂಕ್ಷೆಗಳಿರಲಿ ಅವ್ರಿಗೂ ಕೂಡ ಅವ್ರ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡ್ಬೇಕಂತ ಅವರ ಆಸೆ ಆಕಾಂಕ್ಷೆಗಳಿಗೆ ನಾವು ಮನ್ನಣೆ ಕೊಡಬೇಕಾಗ್ತದೆ. ಅದು ಅವ್ರ ಹಕ್ಕು ಕೂಡ, ಯಾರು ಕೂಡ ಸನ್ಯಾಸಿಗಳಲ್ಲ ರಾಜಕಾರಣದಲ್ಲಿ. ಅದ್ರ ಜೊತೆ ಜೊತೆಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾದ ಗುಂಪುಗಾರಿಕೆ ಆಗಲಿ, ಒತ್ತಡ ತಂತ್ರಗಳಾಗಲಿ, ಬ್ಲ್ಯಾಕ್ಮೇಲ್ ತಂತ್ರಗಳಾಗಲಿ, ಇಲ್ಲ ಇನ್ನೊಬ್ಬರ ಕೈಯಲ್ಲಿ ಇವರೇ ಮಾತಾಡಿಸ್ಬಿಟ್ಟು ಇವರೇ ಸಿಡಿ ಮಾಡ್ಕೊಳ್ತಕ್ಕಂಥ ಅಷ್ಟು ಕೀಳುಮಟ್ಟದ ರಾಜಕಾರಣ ನಮ್ಮ ಯಾವುದೇ ಶಾಸಕರು ಮಾಡೋದಿಲ್ಲ ಅಂತ. ಮುಂದೆ ಶಾಸಕರು ಬಂದ್ರೆ ಬೇಕಾಗುತ್ತೆ ಅಂತ ರೆಸಾರ್ಟ್ ನೋಡ್ಕೊಂಡು ಬಂದಿದ್ದಾರೆ ಸರ್. ಒಂದ್ ನಿಮಿಷ, ಮುಂದಿನ ದಿನಗಳಲ್ಲಿ ಶಾಸಕರು ನೋಡಿ ಸತೀಶ್ ಜಾರಕಿಹೊಳಿ ಅವರು ರೆಸಾರ್ಟ್ ನೋಡ್ಕೊಂಡು ಬಂದಿದ್ದಾರೆ. ಒಂದು ಮುಂದೆ ಶಾಸಕರು ಬಂದ್ರೆ ಬೇಕಾಗುತ್ತೆ. ಸತೀಶ್ ಜಾರಕಿಹೊಳಿ ನೋಡಿ ಅವ್ರು ಹೇಳಿರೋ ಹೇಳಿಕೆ ನನಗೆ ಗೊತ್ತಿದೆ, ನನ್ನ ಆತ್ಮೀಯರು ಸೋದರರಾಗಿರ್ತಕ್ಕಂಥ ನನಗೆ ಗೊತ್ತಿದೆ. ಅವ್ರು ಎಂದೂ ಕೂಡ ಕಾಂಗ್ರೆಸ್ನ ಬಿಡೋದಾಗಲಿ, ಇಲ್ಲ ಗುಂಪುಗಾರಿಕೆ ಮಾಡೋದಾಗಲಿ, ಜನಗಳನ್ನ ಕರ್ಕೊಂಡು MLAಗಳನ್ನ ಕರ್ಕೊಂಡು ರಿಸಾರ್ಟ್ ಅದೆಲ್ಲ ಮಾಡೋದಿಲ್ಲ. ಅದೆಲ್ಲ ಸುಳ್ಳು ಮಾತುಗಳು. ಓಕೆ, 110% ಅಲ್ಲಿ ಗಿವ್ ಗ್ಯಾರಂಟಿ ಸತೀಶ್ ಜಾರಕಿಹೊಳಿ ಅದೆಲ್ಲ ಮಾಡೋದಿಲ್ಲ. ಶರ್ಮಣ ಅವರೇ, ಒಂದು ಕಂದಕ, ಅದರಲ್ಲಿ ಕೆಲವು ಕಡೆ ನಮಗೆ ಎರಡು ರೀತಿ ವಿಚಾರಗಳಿದೆ. ಒಂದು, JDS ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ, ನಮ್ಮನ್ನು ತುಳಿತಾ ಇದ್ದಾರೆ ಅಂತ ಒಂದು ಆರೋಪ ಪ್ರಬಲವಾಗಿರ್ತಕ್ಕಂಥದ್ದು. ಎರಡನೇದು, ನಮ್ಮನ್ನು ಮಂತ್ರಿ ಯಾಕೆ ಮಾಡ್ತಾ ಇಲ್ಲ, ಇಂತಿಂಥ ಕ್ಯಾಸ್ಟಲ್ಲಿ ಇಂತಿಂಥ ಕೋಟಗಳು ಬಾಕಿ ಇದೆ, ಇಷ್ಟು ಸಲ ನಾನು ಗೆದ್ದಿದ್ದೀನಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ನಾನು ಮಂತ್ರಿ ಆಗಬೇಕಾಗಿತ್ತು, ಇವರು ಮಂತ್ರಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಪ್ರತಿದಿನ ಅದೇ ಕಥೆ ಹೇಳ್ತಾರಲ್ಲ, ಪ್ರತಿದಿನ ಒಂದು ಡೇಟ್ ಫಿಕ್ಸ್ ಮಾಡ್ತಾರಲ್ಲ ಯಾಕೆ ಅಂತ ಬಂದಾಗ ಇಂಥ ಆಡಿಯೋನೋ ವಿಡಿಯೋನೋ ಸಿನಿಮಾನೋ 70mm ಸ್ಕ್ರೀನಲ್ಲಿ ರಿಲೀಸ್ ಆಗ್ತಾನೆ ಇರುತ್ತೆ ಸರ್, ಏನು ಮಾಡೋಣ ನಾವು? ನೋಡಿ, ಸನ್ಮಾನ್ಯ ದೇವೇಗೌಡರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು, ನಮ್ಮ ಪಕ್ಷದಲ್ಲಿ JDSಅಲ್ಲಿ ಯಾವುದೇ ಗೊಂದಲ ಇಲ್ಲ. ಮಂತ್ರಿ ವಿಚಾರದಕ್ಕೆ ಬಂದಾಗ, ನಿಗಮ ಮಂಡಳಿ ವಿಚಾರಕ್ಕೆ ಬಂದಾಗ ಯಾವುದೇ ಗೊಂದಲ ಇಲ್ಲ. ನಮ್ಮಲ್ಲಿ ನಾವು ಲೀಸ್ಟನ್ನು ರೆಡಿ ಇಟ್ಕೊಂಡಿದ್ದೀವಿ, ತಯಾರಿ ಇಟ್ಕೊಂಡಿದ್ದೀವಿ. ಆದರೆ ನಾವು ಮಾತ್ರ ಸೆಪ್ರೇಟಾಗಿ ಅದನ್ನು ರಿಲೀಸ್ ಮಾಡಿದರೆ ಮೈತ್ರಿ ಸರ್ಕಾರದಲ್ಲೇ ತಪ್ಪು ಸಂದೇಶ ಹೋಗುತ್ತೆ ಅಂಥೇಳಿ ಕಾಂಗ್ರೆಸ್ ನಾಯಕರಾದಂಥ ಉಸ್ತುವಾರಿ ಆಗಿರತಕ್ಕಂಥ ವೇಣುಗೋಪಾಲ್ ಅವ್ರನ್ನ ಮನೆಗೆ ಕರೆಸ್ಕೊಂಡು, ದಿನೇಶ್ ಗುಂಡೂರಾವ್ ಅವ್ರನ್ನ ಮನೆಗೆ ಕಳಿಸ್ಕೊಂಡು ಆ ಸಭೆಯಲ್ಲಿ ನಾನೂ ಇದ್ದೆ. ಸನ್ಮಾನ್ಯ ದೇವೇಗೌಡರು ಒಂದು ಕಿವಿ ಮಾತನ್ನು ಹೇಳಿದ್ರು, ಅದು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಎಲ್ಲವನ್ನು ಕೂಡ ಒಂದೇ ಸತಿ ಮುಗಿಸ್ಬಿಡಿ, ಯಾವುದೇ ಕಾರಣಕ್ಕೂ ತಡ ಮಾಡಕ್ಕೆ ಹೋಗ್ಬೇಡಿ, ಅದು ಯಾರು ಕೊಡಬೇಕೋ ಕೊಟ್ಟುಬಿಡಿ. ಸಿದ್ದರಾಮಯ್ಯ ಅವರ ಜೊತೆಯಲ್ಲೂ ಕೂಡ ಮಾತನಾಡಿದ್ದಾರೆ ಅದನ್ನ. ಏನು ಕೇಂದ್ರ ರಾಷ್ಟ್ರೀಯ ನಾಯಕರಾದಂತ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ಲೆಟ್ ಮಿ ಫಿನಿಶ್. ರಾಹುಲ್ ಗಾಂಧಿ ಅವರು 5 ಪಂಚರಾಜ್ಯದ ಚುನಾವಣೆ ಒಂದು ಬ್ಯುಸಿಯಲ್ಲಿರೋದ್ರಿಂದ ಅವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮಯ ಸಿಕ್ಕಿಲ್ಲ. 5ನೇ ತಾರೀಕು ಸಮನ್ವಯ ಸಮಿತಿಯಲ್ಲಿ ಈ ರಾಜ್ಯ ನಾಯಕರು ಒಂದು ಒಮ್ಮತದಿಂದ ಬಂದು ಬಹುಶಃ 10ನೇ ತಾರೀಕು ಒಳಗಡೆ ಹಂಗೇನ ಇದ್ರೆ 8ನೇ ತಾರೀಕು ಆಗ್ಬೋದು, ಹಂಗೇನ ಮಾಡಿದ್ರೆ 8ನೇ ತಾರೀಕು ಮಾಡ್ಬೋದು, ಅಥವಾ ಸಂಕ್ರಾಂತಿ ನಂತರ ಮಾಡುವಂತ ಎಲ್ಲ ಅವಕಾಶಗಳು ಕೂಡ ಇದೆ. ಅಲ್ಲಿ ಜನ ಆಡೋದು ಹಂಗೆ ಮಗ ಮಾಡೋದು ಅಂತ ಅದೇ ರೀತಿ ಅಂತ ಆಗುತ್ತಿದೆ ಬಹುಶಃ. ಯಾಕಂತ ಹೇಳಿದ್ರೆ ಇವತ್ತು ಪಂಚರಾಜ್ಯ ಚುನಾವಣೆ ಹೇಳ್ತೀರಿ, ಇದಕ್ಕಿಂತ ಮುಂಚೆ ನೀತಿ ಸಂಹಿತೆ ಅಂತ ಮಾತನಾಡ್ತೀರಿ, ಆಮೇಲೆ ಯಾವುದೋ ಶ್ರಾವಣ, ಆಮೇಲೆ ಯಾವುದೋ ಒಂದು ಮಾಸ, ಇನ್ನು ಈ ಥರದ ಕಾರಣಗಳ ಪಟ್ಟಿ ಸಿಗ್ತಾ ಇದೆ. ಈಗ ಹೇಳ್ತೀರಿ ಧನುರ್ಮಾಸ ಈಗ ಬೇಡ, ಸಂಕ್ರಾಂತಿಗೆ ಮಕರ ಶುರುವಾಗ್ಬಿಡುತ್ತೆ ಮಾಡೋಣ ಅಂತ ಹೇಳ್ತಾ ಇದ್ದೀರಿ, ಆಮೇಲೆ ಇನ್ನೇನೋ ಶುರುವಾಗುತ್ತೆ. ಇದೇನಪ್ಪ ಇದು, ಲೋಕಸಭಾ ಎಲೆಕ್ಷನ್ ಇನ್ನು 2 ತಿಂಗಳು ಬಿಟ್ಟರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿಕೊಂಡು ಮತ್ತೆ ಗಲಾಟೆ ಆಗ್ಬಿಟ್ಟು ಪಟ್ಟಿ ಮಾಡ್ತಾ ಇದ್ದೀರಿ ನೀವು. ಕಾಂಗ್ರೆಸ್ನವ್ರ ಕೈಯಲ್ಲಿಯೂ ತಡೆದಿಟ್ಕೊಳಕ್ಕಾಗಲ್ಲ, JDS ಅವ್ರ ಕೈಯಲ್ಲಿ ತಡೆದಿಟ್ಕೊಳಕ್ಕಾಗಲ್ಲ. ಯಾಕಂದ್ರೆ BJP ಅವರು ಪ್ರತಿದಿನ ಆಪರೇಷನ್ ಫೇಲ್ಯೂರ್ ಆಗಿ ಪೇಷಂಟ್ ಸೇಫ್ ಆಗ್ತಾ ಇದ್ದಾರೆ. ಅವ್ರ ದಿನನಿತ್ಯ ಏನು ಆಪರೇಷನ್ ಭಾರತಿ ಕಮಲ ನರಸಿಂಹಂನ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ರಮಾಕಾಂತ್. ನರಸಿಂಹಂ ಅಲ್ಲಿ ಯಾರು ಕೂಡ ಆಪರೇಷನ್ ಮಾಡ್ಕೊಳ್ಳಕ್ಕೆ ತಯಾರಿಲ್ಲ, ಪೇಷಂಟ್ ಮಾತ್ರ ಸೇಫ್ ಆಗ್ತಾ ಇದೆ. ಆಪರೇಷನ್ ಫೇಲ್ ಆಗಿ ಅಲ್ಲಿ ಅಭಾಷಣ ಆಗ್ತಾ ಇದೆ. ಫೈನ್ ಮಧುಸೂದನ್ ಅವರೇ, ಪ್ರತಿ ದಿನ ನಿಮ್ಗೆ ಆಪರೇಷನ್ ಮಾಡದೆ ಕೆಲಸ ಆಗಿದ್ಯಂತೆ, ಸಕ್ಸಸ್ ಆಗ್ತಾ ಇಲ್ಲ ನೀವು. ನಮ್ಗೇನೋ ಇಲ್ಲಿ 5 ರಾಜ್ಯದ ಎಲೆಕ್ಷನ್ ಬಂತು, ನೀತಿ ಸಂಹಿತೆ ಅಡ್ಡ ಬಂದಿತ್ತು, ನಾವು ಮುಂದಕ್ಕೆ ಹಾಕ್ತಾ ಇದ್ದೀವಿ, ಅದರ ಅರ್ಥ ನೀವು ದಿನ ಆಪರೇಷನ್ ಮಾಡಬೇಕು ಅಂತ ಶರವಣ ಅವ್ರ ಪ್ರಶ್ನೆ ಸರ್.
ಸರ್ ಇವ್ರು ಪೇಷಂಟ್ಗಳು ಯಾಕೆ ಬರ್ತಾರೆ ಸರ್? ಓಕೆ, ಇವ್ರು ಯಾರೋ ಪೇಷಂಟ್ಗಳು ಬಂದ್ರೆ ತಾನೇ ನಾವು ಆಪರೇಷನ್ ಮಾಡೋದು ಅಂತ ಆಸ್ಪತ್ರೆ. ಇವ್ರು ಯಾಕೆ ಎಲ್ಲೆಲ್ಲೋ ಏನೋ ಮಾಡಿಸ್ಕೊಂಡಿಲ್ಲ, ಡೆಲಿವರಿ ಮಾಡಿಸ್ಕೊಳಕ್ ಯಾಕೆ ಬರ್ತಾರೆ ಇವರೆಲ್ಲ? ಓಕೆ, ಅವರಿಬ್ಬರ ನಡುವೆ ಇರುವಂತ ಜಗಳಕ್ಕೆ ನಮ್ಮನ್ನ ಯಾಕೆ ತಂದಾಕ್ತಾರೆ ಅವರು? ಜಗಳ ನಡೀತಾ ಇರೋದು ಅವರಿಬ್ಬರ ನಡುವೆ. ಯಾವ ಜಗಳ ಇಲ್ಲ, ಜಗಳಕ್ಕೆ ಕಾರಣ ಮೈತ್ರಿ ಸರ್ಕಾರ. ಮಧುಸೂದನ್ ಅವರ ಒಂದು ಸೂಕ್ಷ್ಮ ಇದೆ, ಒಂದು ಸೂಕ್ಷ್ಮ. ಮಧುಸೂದನ್ ಅವರೇ, ಈಗ ಪದೇ ಪದೇ ನಿಮ್ ಪಾರ್ಟಿ ಮೇಲೆ ಈಗ ರಾಮುಲು ಅವ್ರ ಪಿ ಎ ಅಂತಾನೋ, ಯಡಿಯೂರಪ್ಪನವ್ರು ಮಾತನಾಡಿದ್ರು ಅಂತಾನೋ, ಅಥವಾ ಬಿ ಸಿ ಪಾಟೀಲ್ಗೆ ಅಂಶ ಒಡ್ಡಿದ್ರಿ ಅಂತಾನೋ ಇಂದ ಆರೋಪ ಬರ್ತಾ ಇದೆಯಲ್ಲ. ಒಂದು ತನಿಖೆ ನಿಮ್ ಕಡೆಯಿಂದನೇ ಒಂದು ಇನಿಷಿಯೇಟಿವ್ ತಗೊಂಡು ಒಂದು ಮಾಡಿಸ್ಬಿಡಿ, ಅದು ಒಂದು ಹಾಕ್ಬಿಡಿ ಸರ್ಕಾರದ ಕಡೆಯಿಂದ ಆಪರೇಷನ್ ಮಾಡಿಸಿದ್ರೆ ಇಲ್ವ ಅಂತ. ನಾವು ತನಿಖೆ ಮಾಡಿಸ್ಬೇಕಾದ್ರೆ ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ. ಓಕೆ, ಯಾಕೆ ಅಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅದು ಇದೇ ಎಸಿಬಿಗೆ ಹೋಗುತ್ತೆ. ಓಕೆ, ಇದೇ ಪೊಲೀಸ್ನವ್ರಿಗೆ ಹೋಗುತ್ತೆ. ಅಲ್ಲಿ ಕೂತಿರೋಂಥವ್ರು ಯಾರ್ಯಾರನ್ನ ಯಾವ್ಯಾವ ರೀತಿ ಹೇಗೆ ಉಪಯೋಗ ಮಾಡ್ಕೋತಾ ಇದ್ದಾರೆ ಅಂತ ನಿಮಗೆ ಗೊತ್ತು. ಎಸಿಬಿನ ಯಾವ ರೀತಿ ಚೂಬಿಟ್ರು ಅಂತ ನಾವು ನೋಡಿದ್ದೀವಿ. ಎಲ್ಲರ ಮೇಲೂ ಯಾವ್ಯಾವ ರೀತಿ ಕೇಸ್ ಹಾಕಿಸ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಓಕೆ, ಹಾಗಾಗಿ ನಾವು ಮಾಡೋದಿಲ್ಲ ಕೆಲಸನ, ಅದನ್ನ ಅವರೇ ಮಾಡಬೇಕು. ಮತ್ತೆ ನಾವು ಸಿಬಿಐಗೆ ಏನೋ ಕಂಪ್ಲೇಂಟ್ ಕೊಡ್ತೀವಿ ಇನ್ನಕ್ಕೆ, ಸಿಬಿಐನವ್ರನ್ನ ಬರ್ಲಿಕ್ಕೆ ರಾಜ್ಯದಲ್ಲಿ ಇವರು ಗೇಟೇ ಓಪನ್ ಮಾಡಲ್ಲ. ಇನ್ ಸಿಬಿಐ ಬರೋ ಆಗಿಲ್ಲ, ಇವರು ಇವರು ಎನ್ಕ್ವೈರಿ ಮಾಡ್ತಲ್ಲ. ಇವ್ರು ಎನ್ಕ್ವೈರಿ ಮಾಡಿಸೋದ್ರ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಇವ್ರು ಏನ್ ಕತೆ ಹೇಳಿದ್ರು ಕತೆ ಹೇಳ್ಕೊಳ್ಳಿ, ಇವ್ರು ಏನ್ ಕುಣಿದಾಡಿದ್ರು ಕುಣಿದಾಡ್ಕೊಳ್ಳಿ, ಇವ್ರು ಏನ್ ಕಚ್ಚಾಡಿದ್ರು ಕಚ್ಚಾಡ್ಕೊಳ್ಳಿ, ಅದು ನಿಮ್ಮ ಹಣ ಬರ ಅಂತ ನಾವು ಬಿಟ್ಟಿದ್ದೀವಿ. ಫೈನ್, ಇದು ನೀವು ಏನು ಕತೆ ಹೇಳಿದ್ರು ನಾವು ನಂಬ್ಕೊಂಡು ಕೂತಿರ್ಬೇಕು. ಸಿ ಬಿ ಐಗೆ ನಮ್ಮ ಸ್ಟೇಟಲ್ಲಿ ಗೇಟ್ ಓಪನ್ ಇಲ್ಲ, ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲೇ ಇರ್ತವೆ, ನೀವೇ ತನಿಖೆ ಮಾಡಿಸ್ಬಿಡಿ ಒಂದು ಆಗಿದ್ದಾಗಲಿ. ನಾವಂತೂ ಕಂಪ್ಲೇಂಟ್ ಕೊಡಲ್ಲ, ಏನು ತನಿಖೆ ಬೇಕಾದ್ರೂ ಮಾಡಿಸಿ. ಅವತ್ತು ಅದು ಹೇಳಿದ್ರೆ ಇವತ್ತು ಅದು ಹೇಳ್ತಾರೆ ಅವರು. ಬಹಳ ಲಾಜಿಕಲ್ ದೂರು ಕೊಡ್ಬೇಕಲ್ಲ ನೀವೇ ಮಾಡಿಸಿ. ನಿಮ್ಮ ಶಾಸಕರಿಗೆ ಆವಿಷ ಒಡ್ಡಿದ್ರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಹೇಳಿದ್ರಿ. ನಿಮ್ ಮೇಲೆ ಇಷ್ಟೆಲ್ಲ ಆಪಾದನೆಗಳು ಬರ್ತಾ ಇದೆ ಮಾಧ್ಯಮಗಳಲ್ಲಿ, ಅಲ್ಲೆಲ್ಲ ನೋಡ್ತಾ ಇದ್ರಿ, ನೀವ್ ಯಾಕೆ ಸುಮ್ಮನೆ ಇದ್ರಿ? ನೀವೇ ಒಂದು ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ಯಾಕೆ ಈ ತರ ಮಾಡ್ತೀರಿ ಅಂತ ಕೇಳಿ ಅಂತ ಹೇಳಿದ್ರಿ ಅವ್ರಿಗೆ. ನೀವು ಬಹಳ ಸಲಹೆ ಕೊಟ್ರಿ. ಅವ್ರು ಹೇಳ್ತಾರೆ ನಮ್ ನಂಬಿಕೆ ಇಲ್ಲ ಅನ್ನೋ ವಿಚಾರ ಹೇಳ್ತಾರಲ್ಲ, ನಂಬಿಕೆ ಇಲ್ಲ ಅಂತೇಳಿ ನೀವು ಹೇಳಿ ಯಾಕೆ ಕೈ ಕೊಟ್ಕೊಂಡ್ಬಿಡ್ತೀರಿ? ಒಂದು ವೇಳೆ ಎ ಸಿ ಬಿ ನಿಮ್ಗೆ ತಪ್ಪು ಮಾಹಿತಿಗಳನ್ನ ಕೊಟ್ಟು ನಿಮ್ಗೆ ತಪ್ಪು ಕೇಸುಗಳನ್ನ ಹಾಕಿದ್ದೆ ಆದ್ರೆ ಕೋರ್ಟ್ ಇದೆ, ನ್ಯಾಯಾಲಯಗಳಿದೆ, ಜೀವಂತವಾಗಿ ನ್ಯಾಯ ಇದೆ. ಹಾಗಾಗಿ ನಿಮ್ಮ ಮೇಲೆ ಬರ್ತಕ್ಕಂಥ ಆಪಾದನೆಗಳಿಗೆ ನೀವು ಉತ್ತರ ಕೊಡಬೇಕಾಗಿರ್ತಕ್ಕಂಥ ರಚನಾತ್ಮಕ ಕೆಲಸ ಮಾಡಬೇಕಾಗಿರೋ ಬಿಜೆಪಿಯ ಜವಾಬ್ದಾರಿ ಅಂತಕ್ಕಂಥ ಮಾತು ಹೇಳ್ತೀನಿ. ಜವಾಬ್ದಾರಿಯನ್ನು ನುಣಚ್ಕೋಬೇಡಿ, ಸಿ ಬಿ ಐನ ತರಕ್ ಹೋಗ್ಬೇಡಿ, ಇದು ಲೋಕಲ್ ಮ್ಯಾಟರ್. ಇಂಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇಸ್ ಕನ್ಫರ್ಮಿಂಗ್ ದಟ್ ದೇ ಆರ್ ಡೂಯಿಂಗ್ ದಿಸ್. ಸರ್ ನೀವು ಲೀಗಲಿ ಪ್ರೂವ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಮನ್ನ ಲೀಗಲಿ ಪ್ರೂವ್ ಮಾಡ್ಬಿಡಿ. ಇದನ್ನ ಪ್ರೂವ್ ಮಾಡಿ ಜನತಾ ನ್ಯಾಯಾಲಯ ಮುಂತಾಗಿ ಹೋಗಿ ಬಳ್ಳಾರಿಯಲ್ಲಿ ಮತ್ತೆ ಹಲವಾರು ಕ್ಷೇತ್ರಗಳ ಜನಗಳ ಮುಂದೆ ಯಾವ ಸಿಡಿ ಇಡಲಿಲ್ಲ ಸರ್, ಯಾವ ಸಿಡಿ ಹೇಳ್ತೇವೆ ನಾವು, ಹೇಳ್ತೇವೆ ಆಪರೇಷನ್ ಕಮಲದ ಬಗ್ಗೆ ಮಾತಾಡ್ತೇವೆ, ಸರ್ಕಾರವನ್ನು ಡಿಸ್ಟರ್ಬ್ ಪ್ರೂವ್ ಆಯ್ತಾ? ಒಂದ್ ನಿಮಿಷ ಇರಿ ಸರ್, ಜನತಾ ನ್ಯಾಯಾಲಯದಲ್ಲಿ ನಾವು ಹೇಳ್ತೇವೆ, ಯಡಿಯೂರಪ್ಪನವರು 104 ಜನ ಇಟ್ಕೊಂಡು 113 ಜನ ಸುಳ್ಳು ಹೇಳಿ ಗವರ್ನರ್ ಅಂತಕ್ಕಂಥ ಅದನ್ನ ಜನಗಳ ಮುಂದೆ ಇಟ್ಟಾಗ ಉಗ್ರಪ್ಪನವರು ಕೂಡ ಇದನ್ನೆಲ್ಲ ಬಹಳಷ್ಟು ಹೋರಾಟ ಮಾಡಿದ್ರೆ ವಿಚಾರದಲ್ಲಿ. ಓಕೆ, ಅದೇ ಅನ್ನೇ ಕ್ಯಾಂಡಿಡೇಟ್ ಮಾಡಿದಾಗ ಜನ ಹೇಳಿರೋ ಮಾತುಗಳು ಸರಿ ಇದೆ ಅಂತ ಆಯ್ತು. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಶರ್ಮಣ ಅವರೇ, ಥ್ಯಾಂಕ್ ಯು ಗೋಮಸುದನ್ ಅವರೇ. ಇಲ್ಲಿ ಹೋರಾಟಗಳು ಬೇರೆ, ತೀರ್ಪು ಬೇರೆ. ಇಂಥ ವಿಚಾರಗಳಲ್ಲಿ ಆರೋಪ ಯಾರ ಮೇಲೆ ಬರಲಿ, ಅದನ್ನು ಹಿಂದೆ ಪ್ರೂವ್ ಮಾಡಬೇಕಾಗಿತ್ತು. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೂ ಒಂದು ಅವಕಾಶ ಇತ್ತು, ಆಗಲೂ ಪ್ರೂವ್ ಮಾಡಲಿಲ್ಲ. ಈಗ ಜನತಾ ನ್ಯಾಯಾಲಯ ಅಂತ ಮಾತನಾಡ್ತಾ ಇದ್ದಾರೆ, ಆದರೆ ಜನತಾ ನ್ಯಾಯಾಲಯಕ್ಕೂ ಲೀಗಲ್ ಆಗಿ ಸಿ ಡಿ ಪ್ರೂವ್ ಮಾಡೋಕ್ಕೂ ಸಂಬಂಧ ಇರೋದಿಲ್ಲ. ಇನ್ಮೇಲಾದರೂ ಇಂಥ ಸಿ ಡಿಗಳು ಬಂದಾಗ ದಯವಿಟ್ಟು ಇಂಥ ವಿಚಾರದಲ್ಲಿ ತನಿಖೆ ಮಾಡುವತ್ತ ಮುಂದಾಗಲಿ, ಸತ್ಯ ಗೊತ್ತಾಗಲಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.